ಇದ್ರೆ ಗೋಪನಹಳ್ಳಿ ನೌಕರರ ಸಂಘದ ಉಪಾಧಿಕಾರಿಗಳಿಗೆ ವಿಶೇಷವಾದ ಮನವಿ, ಭೇಟಿ ಮಾಡೋಣ ಮತ್ತೆ. ಯಥಾ ಪ್ರಕಾರ ನಿಮ್ಮ COVID-19 ಮುಂದಕ್ಕೆ ತರಬೇಡಿ, ಅಟ್ಲೀಸ್ಟ್ ಫೋನ್ನಾಗಾದರೂ ಮಾತಾಡ್ರಿ, ಯಾರಾದರೂ ಒಬ್ಬರಾದ್ರೂ. ನಾನು ಒಬ್ಬನೇ ಇಲ್ಲಿ, ಎಷ್ಟು ಬೋರ್ ಹೊಡೆಯುತ್ತೆ ಗೊತ್ತಾಗ ಗುರುಗಳೇ. ಓಕೆ, ಐ ಆಮ್ ರಿಕ್ವೆಸ್ಟಿಂಗ್ ಯು ಒನ್ಸ್ ಅಗೈನ್, ಯು ಪ್ಲೀಸ್ ಕಾಲ್ ಮೀ ಬೈ ಫೋನ್. ಮೈ ನಂಬರ್ ಇಸ್ 9663828848. ವೆಲ್, ಪ್ರಸ್ತುತ ಕೌಟಿಲಡನ್, ಮಾನಕಾಟಿಲಡನ್, ಡೈಕಾಟಿಲಡನ್, ಏಕದಳ, ದ್ವಿದಳ, ಸಸ್ಯ ವಿಜ್ಞಾನಿಗಳು ಬಳಸುವ ಒಂದು ಲಕ್ಷಣ ಆಗಿರುತ್ತೆ ಇದನ್ನು ನೋಡಿ. ಇಲ್ಲಿಂದ ತಗೊಳ್ಳೋಣ ನಾವು. ಇದೊಂದು ಮೊಳಕೆಯೊಡೆಯುವ ಬೀಜದಿಂದ ಮೊದಲು ಕಾಣಿಸಿಕೊಂಡವು. ಇದು ಇದೊಂದು ಸಸ್ಯ, ಇದು ಬೀಜ. ನೋಡಿ, ಈ ಬೀಜದಲ್ಲಿ ಮೊಳಕೆ ಬಡಿದಾಗ ಅಲ್ಲಿ ಆ್ಯಪೋಲನ್ನು, ಸ್ಟಿಗ್ಮಾ, ಸ್ಟಮೆನ್ನು, ಹೂವಿರ್ತದಪ್ಪ ಹೂವು, ಈ ಹೂವಿನ ಭಾಗಗಳು, ಈ ಹೂವಿನ ಭಾಗಗಳಲ್ಲಿ ಬರುತ್ತೆ. ಬೀಜಗಳ ರಚನೆ ಮತ್ತು ಕಾರ್ಯ, ಅದರಲ್ಲೇನಪ್ಪ, ಕಾಟಿಲೊಡನ್ಗಳು ಮೊದಲು ಬೀಜದ ಎಲೆಗಳಾಗಿ ಕಾರ್ಯನಿರ್ವಹಿಸುವ ಆಹಾರ ಶೇಖರಣಾ ಅಂಗಗಳಾಗಿ ಒಂದು ಕಾಟಿಲೊಡನ್ನು ಒಂದು ಸಸ್ಯದ ಬೀಜಗಳ ಭ್ರೂಣದ ಮಹತ್ವ ಭಾಗವಾಗಿದೆ. ಚಿತ್ರವನ್ನು ನೀವು ವಿಶೇಷವಾಗಿ ಗಮನಿಸಬೇಕಾಗತ್ತೆ ಇಲ್ಲಿ. ಈ ಗಮನಿಸಿದಾಗ ನೋಡಿ, ಇದು ಬೀಜದಲ್ಲಿರ್ತಕ್ಕಂಥ ಹಾಗೆ ಮೊಳಿತಾ. ಫೈಟಾಲಜಿಸ್ಟು ಅಂತಂದರೆ ಸಸ್ಯಶಾಸ್ತ್ರಜ್ಞನ ಮೊದಲ ಆದ್ಯ ಕರ್ತವ್ಯ ಏನು? ಬೀಜಗಳ ಮೊಳೆಯೋದನ್ನು ನಾವು ನೋಡಬೇಕು. ನೋಡಿ, ಈಗ ನೋಡಿದಾಗ ಈ ಬೀಜಗಳು ಮೊಳೆಯುತ್ತೆ, ಹಾಗೆ ಸಸ್ಯ ಮೇಲೆ ಬರ್ತದೆ. ಸೀಡ್ ಫ್ರೂಟ್ ನೋಡಿ, ಇಲ್ಲಿಂದ ಸೀಡ್ ಫ್ರೂಟ್ ನೋಡಿ, ಇದು ಬಂದ ಬೀಜದಿಂದ. ಈ ಬೀಜ ಯಾವ ಬೀಜನ ತಗೊಳ್ಳಿ ನೀವು, ಆ ಬೀಜಗಳು ಬೀಜಾಂಕುರ ಆದಾಗ ಜರ್ಮಿನೇಟಿಂಗ್ ಸೀಡು, ಇದು ಜರ್ಮಿನೇಟ್ ಆಗುತ್ತೆ, ಮೊಳೆಯುತ್ತೆ, ಮೊಳೆತು ಬೆಳೆದು ದೊಡ್ಡದಾಗಿ ಹೂವುಗಳ ಎಲೆಗಳನ್ನು ಹೂವುಗಳನ್ನು ಬಿಡ್ತದೆ. ಇದು ಬೀಜವನ್ನು ಹೊಂದಿರುವ ಸಸ್ಯಗಳನ್ನು ಭ್ರೂಣದ ಎಲೆ ಮತ್ತು ಅಥವಾ ಹೆಚ್ಚಿನ ಎಂದು ವ್ಯಾಖ್ಯಾನಿಸಲಾಗಿದೆ. ಆದ್ದರಿಂದ ಸಸ್ಯಶಾಸ್ತ್ರ ಬಹಳ ಅದ್ಭುತವಾದ ಶಾಸ್ತ್ರ. ಬೀಜಗಳ ರಚನೆ ಮತ್ತು ಕಾರ್ಯ ವೈಖರಿಯನ್ನು ನಾವು ಇನ್ನು ತಿಳಿದುಕೊಳ್ಳೋಣ. ಸಸ್ಯ ದೇಹವು ಲಗತ್ತು ಬಿಂದುವಿನ ಮೇಲೆ ಕಾಂಡ ವ್ಯವಸ್ಥೆ. ನೋಡಿ, ಇಲ್ಲಿ ರೂಟ್ ಸಿಸ್ಟಮ್ಮು, ಶೂಟ್ ಸಿಸ್ಟಮ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ ಸುಲಭವಾಗಿ. ಈಗ ಶೂಟ್ ಸಿಸ್ಟಮ್ ಅಂದರೆ ಚಿಗುರು, ಕಾಂಡ ವ್ಯವಸ್ಥೆ, ಚಿಗುರು ವ್ಯವಸ್ಥೆ. ಆ ಕಾಂಡ ವ್ಯವಸ್ಥೆ, ಚಿಗುರು ವ್ಯವಸ್ಥೆಯಲ್ಲಿ ಸಸ್ಯದ ಮೇಲಿನ ಭಾಗದಲ್ಲಿ ಕಾಂಡ ವ್ಯವಸ್ಥೆ, ಇದು ಇಂಪಾರ್ಟೆಂಟು. ಸಸ್ಯದ ಕಾಂಡ ವ್ಯವಸ್ಥೆ ಸಸ್ಯದ ಮೇಲಿನ ಭಾಗದಲ್ಲಿ ಹೆಚ್ಚು ಉತ್ತಮ ಬೆಳವಣಿಗೆ ಸಹಾಯಕವಾಗಿದೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ನೆರವಾಗುತ್ತದೆ. ಫೋಟೋ ಸಿಂಥೆಸಿಸ್ ಅಂತಾರೆ ಇಂಗ್ಲೀಷ್ನಲ್ಲಿ, ದ್ಯುತಿ ಸಂಶ್ಲೇಷಣೆ. ಆಮೇಲೆ ಸಂತಾನೋತ್ಪತ್ತಿ ಮತ್ತು ಬೀಜೋತ್ಪತ್ತಿ ಅಥವಾ ಸಂತಾನೋತ್ಪತ್ತಿ, ರಿಪ್ರೊಡಕ್ಷನ್, ಸಂಗ್ರಹಣೆ. ಸಂಗ್ರಹಣೆ ಅಂತಂದರೆ ಎಲೆಗಳಲ್ಲಿಯೂ ಸಹ ಸಂಗ್ರಹಣೆ ಆಗುತ್ತೆ, ಕಾಂಡದಲ್ಲಿಯೂ ಸಹ ಸಂಗ್ರಹಣೆ ಆಗುತ್ತೆ. ಮತ್ತು ಆಮೇಲೆ ಬೀಜಗಳಲ್ಲಿಯೂ ಸಹ ಸಂಗ್ರಹಣೆ ಆಗುತ್ತೆ. ಸಾರಿಗೆ, ಅದು ಯಾವ ರೀತಿ ಸಾರಿಗೆ ಅಂತಂದರೆ ಇಲ್ಲಿ ಟ್ರಾನ್ಸ್ಪೋರ್ಟ್, ಏನೇನು ನೀರು ಹೆಂಗೆ ಕಾಂಡದ ಮುಖಾಂತರ ಮೇಲೆ ಹೋಗುತ್ತದೆ, ನೀರನ್ನು ಹೇಗೆ ಅವು ಉಪಯೋಗಿಸ್ಕೊಂತವೆ ಸಸ್ಯಗಳು ಅನ್ನೋದ್ರ ಬಗ್ಗೆ. ಇನ್ನು ಭೂಮಿಯ ಕೆಳಭಾಗದಲ್ಲಿರ್ತಕ್ಕಂಥದ್ದು ಬೇರು ವ್ಯವಸ್ಥೆ. ಆ ಬೇರು ವ್ಯವಸ್ಥೆಯಲ್ಲಿ ನಾವು ಸಸ್ಯದ ದೇಹ ಕೆಳಬರು ಬೇರು ವ್ಯವಸ್ಥೆಯ ಮೂಲಕ ಇದನ್ನು ನಾವು ನೋಡ್ತೇವೆ. ನೀರನ್ನು ಸಸ್ಯದ ಮೂಲಕ ಹರಿಸುವುದಕ್ಕೆ ಸಹಾಯಕವಾಗಿದೆ. ಬೇರುಗಳಿಂದ ಹಿಡುವಳಿ, ಭೂಮಿಯನ್ನು ಹಿಡ್ಕೊಳ್ಳುತ್ತೆ ಅದು. ಸಸ್ಯ ಅಥವಾ ಮರ ಹೇಗೆ ಬಿಗಿಯಾಗಿ ಹಿಡ್ಕೊಂಡಿರ್ತದೆ ಮತ್ತು ನೀರನ್ನು ಹೀರಿಕೊಳ್ಳುಗೆಗಳಿಗೆ ಸಹಾಯ ಆಗುತ್ತೆ. ಆಮೇಲೆ ಬೇರು ವ್ಯವಸ್ಥೆಯಲ್ಲಿ ಸಂಗ್ರಹಣೆ, ಬೇರುಗಳಲ್ಲಿಯೂ ಸಹ ನಾವು ಗೆಣಸು, ಗೆಡ್ಡೆ, ಗೆಣಸು ಹೆಂಗೆ ಅವಕ್ಕೆ ಆಹಾರವನ್ನು ಅದರಲ್ಲಿ ಸ್ಟೋರೇಜ್ ಮಾಡ್ಕೊಂತ ಅಂದರೆ ಹಿಡ್ಕೊಂಡಿರ್ತದೆ ಮತ್ತು ಹಾರ್ಮೋನ್ಗಳನ್ನು ಸಹ ಸಾಗಿಸುತ್ತದೆ. ಸ್ನೇಹಿತರೆ, ಈ ಎರಡು ಕಾಟಿಲಡನ್ನು ಹೊಂದಿರುವ ಇದೊಂದು ವಿಶೇಷವಾದ ಅಥವಾ ಮಿಮೋಸಾ ಪುಡಿಕ ಅಂತಕ್ಕಂಥ ಒಂದು ಸಸ್ಯ. ಇದು ಹೆಂಗೆ ಮೊಳಕೆ ಒಡೆದು 6 ಕರಪತ್ರಗಳನ್ನು ಹೊಂದಿರುವ ಮೊದಲು ನಿಜವಾದ ಎಲೆ. ಇದು ಹೀಗೆ ನೇಚರ್ನಲ್ಲಿ ನಿಸರ್ಗದತ್ತವಾಗಿ ಹಾಗೆ ಉಟ್ಕೊಳ್ಳುತ್ತೆ ಇದು. ಏಕದಳ ಸಸ್ಯದ ಗೋಚರ ಭಾಗ
ಮತ್ತು ವಾಸ್ತವವಾಗಿ ಮೆರಿಸ್ಟಮ್ನಿಂದ ಉತ್ಪತ್ತಿಯಾದ ಮೊದಲ ನಿಜ ಬೇರೆ ಕಾಟಿಲೆಡಾನ್ ಬೀಜದೊಂದಿಗೆ ಉಳಿದು ಇದು ಏಕದಳ ಮತ್ತು ಇದು ದ್ವಿದಳ. ಮತ್ತು ಇದು ಕಡಕೆ ಬೀಜ ತೊಗೊಂಡ್ಬಿಟ್ರೆ ಎಂಬ್ರಿಯೋಸ್ ನೋಡಿ, ಇಲ್ಲಿ ಅದು ನೋಡ್ಬೋದು ನಾವು. ಒಂದು ಕಡಕೆ ಬೀಜನ ನಿಧಾನವಾಗಿ ಉರಿಯೋದಕ್ಕಿಂತ ಮುಂಚೆ ಅಥವಾ ಹುರಿದಾದ್ಮೇಲೆ ಮತ್ತೆ ಹುಟ್ಟೋದಿಲ್ಲ. ಆದರೆ ಅವನ್ನು ಹಂಗೇನೆ ನೋಡಬೇಕು, ಅಬ್ಸರ್ವ್ ಮಾಡಿದಾಗ ನೋಡಿ ಅದರಲ್ಲಿರ್ತಕ್ಕಂತಹ ಈ ಒಂದು ಏನು ಕಡಲೆಕಡೆ ಬೀಜದಲ್ಲಿ ಸಿಗ್ತಕ್ಕಂತಹ ಇವು ಬೀಜಾಂಕುರವಾಗೋದಕ್ಕೆ ಏನೇನು ಬೇಕು